ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು ಫಸ್ಟ್ ಪಿ ಯು ಸಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಎರಡನೇ ಕಿರು ಪರೀಕ್ಷೆ ಸೆಕೆಂಡ್ ಟೆಸ್ಟ್ ನಡೀತಾ ಇದೆ. ಸೊ ಡಿಸೆಂಬರ್ ಜನವರಿ 2023-24 ಸೊ ಯಾವೆಲ್ಲ ಕನ್ನಡದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆಗಳು ಬರಬಹುದು ಅನ್ನೋದು ನಿಮ್ಮಲ್ಲಿನೂ ಕೂಡ ಇರ್ಬೋದು, ನನಗೆ ತುಂಬಾ ಕಮೆಂಟ್ ಇತ್ತು. ಸೊ ಅದಕ್ಕಾಗಿ ಬಹಳ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ನಿಮ್ಮ 40 ಮಾರ್ಕ್ಸ್ಗೆ ಎಕ್ಸಾಮ್ ಮಾಡ್ತಾರಲ್ಲ, ಅದರಲ್ಲಿ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಇದನ್ನು ಸಂಪನ್ಮೂಲ ಶಿಕ್ಷಕರೇ ನಮಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಪ್ರಶ್ನೆ ಕೊಟ್ಟು ಕ್ವಶನ್ ಬ್ಯಾಂಕ್. ಪ್ರಥಮ ಪಿ ಯು ಸಿ ಕನ್ನಡ ಭಾಷೆ ಎರಡನೇ ಕಿರು ಪರೀಕ್ಷೆ 2023-24 ಪರೀಕ್ಷೆಗೆ ಬರುವ ಸಂಭವನೀಯ ಪ್ರಶ್ನೆಗಳು. ಒಂದಂಕದ ಪ್ರಶ್ನೆಗಳು, ಇವು ಬಹು ಆಯ್ಕೆಗಳಲ್ಲಿ ಬರಬಹುದು, ಹೊಂದಿಸಿ ಬರೆಯಲ್ಲಿ ಬರಬಹುದು, ಅಥವಾ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೂ ಕೂಡ ಬರಬಹುದು. ಹುಟ್ಟಿನೊಂದಿಗೆ ಅಂಟಿ ಬಂದ ಯಾವುದನ್ನು ಕಳೆಯಬೇಕು? ನಾಡಿಗೆ ಯಾರ ಕಾಟ ಕೊನೆಗೊಂಡಿದೆ? ಕ್ಷಾತ್ರವಧೆ ಮಾಡಿದವನು ಯಾರು? ತಿರುವಿನಲ್ಲಿ ಅವತರಿಸುವ ವಾಹನ ಯಾವುದು? ಯಾವ ಹಣ್ಣಿನಂತೆ ಮಗು ಕೊಬ್ಬಬಾರದು? ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು? ಅವನ ದೇಹದ ಮುಗುಳು ಯಾರು? ಭ್ರೂಣಾವಸ್ಥೆಯ ಮಗುವನ್ನು ಬೆನ್ನಟ್ಟಿರುವುದು ಯಾವುದು? ಮಲೆಯ ಮಾಲೆ ಯಾವುದು? ಕರುಳ ಬಳ್ಳಿಗೆ ತೊಡರಿದ ಹುಳು ಯಾವುದು? ಶ್ರೀಗಂಧದ ತರುಗಳು ಏನಾದವು? ಎಸ್ ಗೌತಮ ಜನಿಸಿದ್ದು ಎಲ್ಲಿ? ಬುದ್ಧನಿಗೆ ಜ್ಞಾನೋದಯವಾದ ದಿನ ಯಾವುದು? ಅಶೋಕನ ಸ್ತಂಭ ಎಲ್ಲಿದೆ? ಬಡವರ ವಕೀಲರೆಂದು ಪ್ರಸಿದ್ಧರಾದವರು ಯಾರು? ರಂಗರಾವ್ ಸ್ಥಾಪಿಸಿದ ಸಂಸ್ಥೆಯ ಹೆಸರೇನು? ಇಷ್ಟು ಒಂದಂಕದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಿಮಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು ಇತ್ತು. ಇನ್ನು 2-3 ವಾಕ್ಯದ ಪ್ರಶ್ನೆಗಳಿಗೆ ಹೋಗೋಣ. ನಾಡಿನ ಹೊರಗಿನ ಮತ್ತು ಒಳಗಿನ ಕಳ್ಳರು ಯಾರು ಅಂತ ಇದೆ. ನಾಡ ಮಂದಿಗೆ ಯಾವುದರ ಬಲ ಹಾಗೂ ಮಹಿಮೆಯಿಂದ ಬಿಡುಗಡೆಯಾಗಿದೆ? ಮುಂದಿನ ಪ್ರಶ್ನೆ, ಮಗುವಿನಲ್ಲಿ ಗಮನಿಸಬೇಕಾದ ಗುಣಗಳು ಯಾವುವು ಅಂತಕ್ಕಂಥದ್ದು. ಮಗು ಬದುಕಿನಲ್ಲಿ ಯಾವ ಯಾವ ತೊಂದರೆಗಳಿಗೆ ಒಳಗಾಗಬಾರದು ಅಂತಕ್ಕಂಥದ್ದು ಒಂದಿದೆ. ಸೊ ಮುಂದಿನ ಪ್ರಶ್ನೆ ಇದೆ, ಭ್ರೂಣಾವಸ್ಥೆಯ ಮಗು ಏಕೆ ಗಾಬರಿಗೊಂಡಿದೆ ಅಂತಕ್ಕಂಥದ್ದು, ಅದು ಒಂದು ಪ್ರಶ್ನೆ ಇದೆ. ಇನ್ನು ಅಮಾಯಕರಿಗೆ ಕವಿ ನೀಡುವ ಆಶ್ವಾಸನೆ ಯಾವುದು? ಮುಂದಿನ ಪ್ರಶ್ನೆ, ಹಕ್ಕಿಗಳು ತಮ್ಮ ಕಂಠಗಳಿಂದ ಏನನ್ನು ಮಾರ್ಧನಿಸುತ್ತಿವೆ? ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ? ಗೌತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಯಾವುವು? ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು? ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ನಡೆದ ಘಟನೆ ಯಾವುದು? ಅಪರಾಜಿತಾ ಬಳ್ಳಿಯ ಗುಣ ಯಾವುದು? ಸೊ ಲಾಸ್ಟ್ ಇತ್ತು, ಶಕುಂತಲೆ ಕಂಚಿನ ಧ್ವನಿಯಿಂದ ದುಷ್ಯಂತನಿಗೆ ಹೇಳಿದ್ದೇನು ಅಂತಕ್ಕಂಥದ್ದು. ಒಂದು 12 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, 2-3 ವಾಕ್ಯಗಳಲ್ಲಿ ಇರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡನ್ನು ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳೇ ಅಂತ ಕೊಟ್ಟಿದ್ದೀವಿ. ಇನ್ನು ಬಹಳಷ್ಟು ನಿಮಗೆ ಕನ್ಫ್ಯೂಸನ್ ಆಗ್ತಕ್ಕಂಥ, ಬಹಳ ಗೊಂದಲ ಆಗ್ತದೆ, ಸಂದರ್ಭ ಸೂಚಿಸಿ ವಿವರಿಸುವ ಪ್ರಶ್ನೆಗಳು ಯಾವೆಲ್ಲ ಬರಬಹುದು ಅಂತ. ಇಂದು ಬಂದು ನಾಳೆ ಸಂದು ಹೂವ ಸಚಿವ ಮಂಡಲ, ಮಂತ್ರಕಣ ಶಕ್ತಿ ಕಣ, ಅಂತೂ ಬಂದಿತ್ತು ಬಂದೇ ಬಂದಿತ್ತು, ಎಂತ ಎಂತ ಬಿಡುಗಡೆ, ಅಂಜೂರದಂತೆ ಅಪರೂಪವಾಗು ನಿನ್ನ ಕನಸಿನ ಅರಳವ್ವ, ಕಂಡಿಲ್ಲ ನಾನಿನ್ನು ಬದುಕಿನಾಗಸದ ನೀಲ, ದಿಕ್ಕು ತಪ್ಪಿದ ಹಡಗು ಹಾಯಿಯೇ, ಕರುಳ ಬಳ್ಳಿಗೆ ತೊಡರಿದ್ದ ಕ್ಯಾನ್ಸರ್ ಹುಳುವೆ, ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳೋದಿಲ್ಲ, ಬುದ್ಧನೇ ಇಲ್ಲದ ಅರಮನೆಗೊಬ್ಬ ಗಾರಡು, ಪ್ರಗತಿಗೆ ವಿದ್ಯೆಯೇ ಮೂಲ, ರಸ್ತೆಯಿಂದ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು, ನಮಗಿದು ಅಭ್ಯುದಯ ಕಾಲ ಮಹಾ ಸುದಿನ, ನನ್ನ ತಾಯಿಯ ಕರ್ತವ್ಯ ನಿರ್ವಹಿಸಲೇಬೇಕು. ಇಷ್ಟು ನಿಮಗೆ 2-3 ಅಂಕಕ್ಕೆ ಬರ್ತಕ್ಕಂಥ, 2 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳಿತ್ತು 2-3 ವಾಕ್ಯಗಳಲ್ಲಿ. ಸೊ ಕೇಳತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು 5-6 ವಾಕ್ಯಗಳಲ್ಲಿ ಕೇಳತಕ್ಕಂಥ ಯಾವೆಲ್ಲ ಕ್ವಶನ್ಸ್ ಇದಾವಂದ್ರೆ, ನಾಡ ಜನರ ಗತವೈಭವದ ಕನಸನ್ನ ಕವಿ ಹೇಗೆ ವಿಡಂಬಿಸಿದ್ದಾರೆ? ಸ್ವಾಭಿಮಾನದ ನಾಡನ್ನ ಕಟ್ಟುವಲ್ಲಿ ಕವಿಯು ಹೊಂದಿರುವ ಆಶಯಗಳನ್ನ ವಿವರಿಸಿರಿ. ಮಗು ಹಣ್ಣುಗಳಿಂದ ಕಲಿಯಬೇಕಾದ ಗುಣಗಳು ಯಾವುವು ವಿವರಿಸಿರಿ. ಹೆಣ್ಣಿಗೂ ಸಮಾನವಾಗಿ ಬದುಕುವ ಹಕ್ಕಿದೆ ಎಂಬ ಆಶಯವು ಕವಿತೆಯಲ್ಲಿ ಹೇಗೆ ಧ್ವನಿತವಾಗಿದೆ? ಕವಿಯ ಆತಂಕಕ್ಕೆ ಕಾರಣವಾದ ಸನ್ನಿವೇಶಗಳು ಕವಿತೆಯಲ್ಲಿ ಹೇಗೆ ಮೂಡಿವೆ? ಗೌತಮನ ಮನಸ್ಸಿನ ಉರಿ ಯಾವ ಬಗೆಯದೆಂದು ಲೇಖಕರು ಊಹಿಸಿದ್ದಾರೆ? ಕಪಿಲ ವಸ್ತುವಿನಲ್ಲಿ ಲೇಖಕರ ನಿರಾಶೆಗೆ ಕಾರಣವೇನು? ರಂಗನಾಥ್ ಅಸ್ಪೃಶ್ಯರ ಶಿಕ್ಷಣಕ್ಕಾಗಿ ನೀಡಿದ ಕೊಡುಗೆ ಏನು ವಿವರಿಸಿರಿ. ನಿರಾಕಾರಣೆ ಕಥೆಯಲ್ಲಿ ಕಂಡುಬರುವ ಶಕುಂತಲೆಯ ವ್ಯಕ್ತಿತ್ವವನ್ನು ವಿವರಿಸಿರಿ ಅಂತಕ್ಕಂಥದ್ದು. ಸೊ 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಲಿಕ್ಕಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಬಹು ನಿರೀಕ್ಷಿತ ಪ್ರಶ್ನೆ ಅಂತಲೇ ಹೇಳ್ಬೋದು. ಇನ್ನು ಗ್ರಾಮರಲ್ಲಿನೂ ಕೂಡ ತಾವು ಏನು ಮಾಡಿ ಅಂತಂದರೆ, ಪದಗಳ ಅರ್ಥವನ್ನು ನೋಡ್ಕೊಂಡು ಹೋಗಿ. ಓಕೆ,
ಸಮಾನಾರ್ಥಕ ಪದಗಳನ್ನು, ಗ್ರಾಂಥಿಕ ಪದಗಳನ್ನು, ಅನ್ಯ ದೇಶ ಪದ, ಸ್ವಂತ ವಾಕ್ಯದಲ್ಲಿ ಬಳಸೋದು, ತತ್ಸಮ ತದ್ಭವಗಳು ಕೂಡ ನಿಮ್ಗೆ ಏನು ಮಾಡ್ತಾವಪ್ಪ ಅಂದರೆ ಬರ್ತಾವೆ. ಇನ್ನು ವಿಶೇಷವಾಗಿ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೆಲವು ಕಾಲೇಜ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪತ್ರ ಲೇಖನಗಳನ್ನು ಸಹಿತ ಕೊಡ್ತಾರೆ. ಅದು ಗೆಳೆಯ ಆಗಿರ್ಬೋದು, ಗೆಳತಿ, ತಂದೆ, ತಾಯಿ, ಓಕೆ, ಸಹೋದರ ಸಹೋದರಿಗೆ ಬರೀತಕ್ಕಂಥ ಪತ್ರ ಆಗ್ಬೋದು, ಅಥವಾ ಅಧಿಕಾರಿ ಸಂಪಾದಕರಿಗೆ ಪತ್ರವನ್ನು ಅಥವಾ ಪುಸ್ತಕಗಳನ್ನು ಬೇಡಿಕೆಯನ್ನು ಮಾಡಿ ಬರೀತಕ್ಕಂಥ ಪತ್ರ, ಓಕೆ. ಸೊ ಈ ಥರನೂ ಕೂಡ ಏನು ಮಾಡ್ಬೋದು, ಪತ್ರ ಲೇಖನಗಳ ಪ್ರಶ್ನೆಗಳನ್ನು ಕೊಡ್ತಾರೆ. ಇನ್ನು ಗಾದೆ ಮಾತು ವಿಸ್ತರಿಸಿ ಬರೀತಕ್ಕಂಥ ಪ್ರಶ್ನೆಗಳು ಕೂಡ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವೇನು ಮಾಡ್ತೀವಿ ನೋಡ್ತೀವಿ. ಸೊ ಸ್ನೇಹಿತರೆ, ಇಷ್ಟಿತ್ತು ಫಸ್ಟ್ ಪಿ ಯು ಸಿ ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್ನ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಸೊ 100% ತುಂಬಾ ನಿಮಗೆ ಎಫೆಕ್ಟ್ ಆಗ್ತದೆ, ತುಂಬಾ ಯೂಸ್ ಆಗ್ತದೆ. ಇನ್ನಾವ ವಿಷಯದ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೆ ಕ್ವಶನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಹಾಕಿದರೆ ಖಂಡಿತವಾಗಿ ನಾನು ಏನು ಮಾಡ್ತೀನಿ, ಅವುಗಳಿಗೆ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಸೊ ನಾನು ಫಸ್ಟ್ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಕನ್ನಡ, ಹಿಸ್ಟ್ರಿ, ಹಿಂದಿ, ಇಂಗ್ಲೀಷಲ್ಲಿ ವಿಡಿಯೋ ಸರ್ವೀಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಕಂಟಿನ್ಯೂಯೇಷನ್ ಮಾಡ್ತೀವಿ ಅಂತ ಹೇಳ್ತಾ, ಎಸ್, ವಾಟ್ಸಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ಅವುಗಳಿಗೆ ಬಂದು ಜಾಯ್ನ್ ಆಗಿ. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.